ಹಾಗೆ ಈಗ ತಪ್ಪೇನಿಲ್ಲ, ಎಲ್ಲ ಸಮುದಾಯಗಳು ಒಕ್ಕಟ್ಟಾಗ್ತಿದ್ದಾವೆ ತಮ್ಮ ತಮ್ಮ ಸಮುದಾಯಗಳಲ್ಲಿ. ಇವತ್ತೊಂದು ದಿವಸ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಇದೆಲ್ಲರದ್ದು ಉಪೇಕ್ಷೆ ಇವತ್ತೊಂದು ದಿವಸ ಬಹುಶಃ ಎಲ್ಲ ಸಮುದಾಯಗಳಲ್ಲಿದೆ. ಹೀಗಾಗಿ ನಾವೇನು ನಮ್ಮ ಸಮುದಾಯವನ್ನು ಸಂಘಟಿಸಬೇಕು, ಬೆಳೆಸಬೇಕು ಅನ್ನೋದರಲ್ಲಿ ಇವತ್ತು ಹಿಂದೆ ಮುಂದೆ ನೋಡುವಂಥ ಅವಶ್ಯಕತೆ ಎಲ್ಲ ತಾವು ಮಾಡಿದಿರಿ. ಮಲ್ಲಿಕಾರ್ಜುನ ಲೋಣಿಯವರು ಎಲ್ಲರೂ ಇವತ್ತೊಂದು ದಿವಸ ಬಳಗ ಏನೇ ದಿವಸ ತಾವು ಮಾಡಿದಿರಿ, ಸಂಘಟನೆಯನ್ನು ಮಾಡಿದಿರಿ, ಬರುವಂಥ ದಿವಸದಲ್ಲಿ ಅನೇಕ ವಿಚಾರಗಳನ್ನು ಹೇಳಿದಿರಿ. ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆನೂ ಕೂಡ ಹೇಳಿದಿರಿ, ನಿಗಮದ ಬಗ್ಗೆ ಹೇಳಿದಿರಿ. ಸೌದಿ ಅವರು ಹೇಳಿದ್ರು ನಿಗಮ ಹಿಂದೆಲ್ಲ ಅನೌನ್ಸ್ ಮಾಡಿದ್ರಂತ, ಅದಕ್ಕೆ ದುಡ್ಡು ಇಡಲಿಲ್ಲ ಅಂತ ಹೇಳಿದ್ರು. ಬೊಮ್ಮಾಯವರಿದ್ದಾಗ ಬಹುಶಃ ಆ ಹಣ ಇಡುವುದು ಕೂಡ ಭಾಳ ಸೂಕ್ತದೆ, ಯಾಕಂದ್ರೆ ಈಗ ಬರ್ಬರ್ತಾ ಒಂದು ದಿವಸ ಆಗಿತ್ತು. ನೀವು ಹೇಳಿದ್ರೆ ಜಾಗತೀಕರಣದ ಪರಿಣಾಮವಾಗಿ ಈ ಗಾಣದ ಎಲ್ಲೆಲ್ಲ ಹೋಗಿದ್ವಿ, ಈಗ ವಾಪಸ್ ಬಿಜಿ ಪಡ್ರೆ ಮತ್ತೆ ವಾಪಸ್ ಬಂದದ. ಈಗ ಕೋಲ್ಡ್ ಪ್ರೆಸ್ಟ್ ಆಯಿಲ್ ಅಂತಾರೆ, ಈಗಾಗಲೇ ತಂದಿದ್ರಲ್ಲ ಅವ್ರು ಯಾರೋ ನಮ್ಮ ಇದರಿಂದ ಲೋಣಿ. ಈ ಕೋಲ್ಡ್ ಪ್ರೆಸ್ಟ್ ಆಯಿಲ್ ಮತ್ತೆ ಡಿಮ್ಯಾಂಡ್ ಬಂದೈತಿ ಒಂದು ದಿವಸ, ಅದಕ್ಕೆ ಬೇರೆ ರೇಟ್ ಅದ, ಅದಕ್ಕೆ 3-4 ಪಟ್ಟು ರೇಟ್ ಅದೀಗ ಮತ್ತೆ ವಾಪಸ್ ಅದು ಜಗತ್ತು ಹಿಂದೆ ಬರಾಕತ್ತದ. ಹೀಗಾಗಿ ಇಂಡಸ್ಟ್ರೀಸ್ ಆಗಬೇಕು. ಬರೇ ಅಂದ್ರೆ ಇದರ ಅರ್ಥ ನಾನೇನು ಹೇಳ್ತೀನಿ, ಬರೇ ಗಾಣಿಗೆ ಸಂಬಂಧವರು ಅದನ್ನು ಎಣ್ಣೆ ಇದು ಮಾಡುವಂಥದ್ದು ಆಗಬಾರ್ದು. ಶೈಕ್ಷಣಿಕವಾಗಿಯೂ ಕೂಡ ಸಮಾಜ ಮುಂದೆ ಬರಬೇಕು. ನಮ್ಮಲ್ಲಿ ಕೂಡ ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ಪ್ರೊಫೆಸರ್ಸ್ ಆಗಬೇಕು, IAS ಆಗಬೇಕು, IPS ಆಗಬೇಕು. ಆ ದಿಸೆಯಲ್ಲಿ ಒಂದು ದಿವಸ ಸಮಾಜ ಶೈಕ್ಷಣಿಕವಾಗಿ ಕೂಡ ಒಂದು ದಿವಸ ಬೆಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಸಹಕಾರಗಳಿಗೂ ಕೂಡ ನಾನು ಕೂಡ, ಯಾಕೆ ನನಗೆ ನನ್ನ ತಂದೆಯವರಿಗೆ ಸಮಾಜಕ್ಕೆ ಭಾಳ ಒಂದು ಬಂದೇ ಒತ್ತು ದಿವಸ. ನಮ್ಮ ದಯಾಸಾಗರ್ ಪಾಟೀಲ್ ಹೇಳಿದರು ನಮ್ಮ ಬಿಜರಿಗೌಡರ ಬಗ್ಗೆ, ಬಿಜರಿಗೌಡರು ನಮ್ಮ ತಂದೆಯವರು ಸಹೋದರ ಥರ ಇದ್ರು. ಒಂದು ಸಂದರ್ಭ ಬಂದಿತ್ತು ಸೌದಿ ಸಾಹೇಬ್, ಒಂದು ಸಲ ಇಡೀ ಊರು ಒಕ್ಕಟ್ಟಾಯಿತು ಬಿಜರಿಗೌಡರ ವಿರುದ್ಧ. ಅಪ್ಪ ಅವ್ರಿಗೆ ಕೇಳಿದರು ನಿಮ್ಮ ಬಿಜರಿಗೌಡರು ಬೇಕೋ ನಾವು ಅಥವಾ ಇಡೀ ಊರಿನವ್ರು ಒಟ್ಟರು ಬೇಕು ಅಂತೇಳಿ. ರಾಜಕೀಯ ನಿರ್ಣಯ, ನನಗೆ ಬಿಜರಿಗೌಡರು ಒಂದು ಓಟು ಬೆಳ್ಳಿ ನಿಮ್ದು ಯಾವ ಓಟು ಬೇಕಾಗಿಲ್ಲ ಹೋಗಿರಿದ್ರು ಅಂದರೆ ಅತ್ತಂದು ಸಂಬಂಧ ಇವತ್ತು ದಿವಸ ಬಿಜರಿ ಎಮ್ ಎ ಪಾಟೀಲ್ರು ಮಲ್ಕನಗೌಡರ ಜೊತೆ ನಮ್ಮ ತಂದೆಯವ್ರದ್ದು ಇತ್ತು. ಇವತ್ತು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರಿನಿಂದ ಇವತ್ತು ದಿವಸ ಮೊನ್ನೆ ಕನೇರಿ ಅಪ್ಪುಗಳು ಸುತ್ತೂರು ಮಹಾಸ್ವಾಮೀಜಿಯವರು ಒಂದು ವಿಚಾರವನ್ನು ಇವತ್ತು ದಿವಸ ವ್ಯಕ್ತಪಡಿಸಿದ್ದಾರೆ. ಅವ್ರ ಹೆಸರಲ್ಲೇ 1,000 ಎಕರೆದ, ಯಾಕಂದ್ರೆ ನಿಸರ್ಗ ಮ್ಯಾಗೆ ಭಾಳ ಪ್ರೀತಿ ಇತ್ತು, 1,000 ಎಕರೆದ ಒಂದು ಅರಣ್ಯ ಆಗಬೇಕು ಅಂಥೇಳಿ. ಅದಕ್ಕೆ ನಾವು ಈಗಾಗಲೇ ಕಾರ್ಯಪ್ರವರ್ತನ ಆಗಿದ್ದೀನಿ. ಒಂದು ಅರಣ್ಯವನ್ನು 1,000 ಎಕರೆ ಅರಣ್ಯ, ಅದಕ್ಕಿಂತ ಜಾಸ್ತಿನೇ ಇವತ್ತು ದಿವಸ ಒಂದು ಅರಣ್ಯವನ್ನು ಸೃಷ್ಟಿ ಮಾಡಿ ಅಲ್ಲಿ ಒಳಗೆ ವಿಜ್ಞಾನ ಕೇಂದ್ರ ಆಗಬೇಕು. ಯಾಕಂದ್ರೆ ವಿಜ್ಞಾನ ಬಗ್ಗೆಯೂ ಕೂಡ ಭಾಳಷ್ಟು ಪ್ರೀತಿ ಇತ್ತು ಒಂದು ದಿವಸ, ವಿಜ್ಞಾನ ಬಗ್ಗೆ ಭಾಳ ಪ್ರೀತಿ ಇತ್ತು. ಜಗತ್ತಿನ ಎಲ್ಲ ಚಿಂತಕರಿಗೂ ಬಗ್ಗೆ ಇವತ್ತು ದಿವಸ ಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರಿಗಿತ್ತು. ಅವರ ಸ್ಮಾರಕವಾಗಿ ಇವತ್ತು ದಿವಸ ನಾವು ಏನು ಅದನ್ನು ಆ ಅರಣ್ಯ ಮತ್ತು ಆ ಒಂದು ಅಲ್ಲಿ ಸೈನ್ಸ್ ಸೆಂಟರ್ ಅಂದರೆ ಮಕ್ಕಳಿಗೆ ಇವತ್ತು ದಿವಸ ವಿಜ್ಞಾನದ ಬಗ್ಗೆ ತಿಳುವಳಿಕೆ ಆಗಬೇಕು ಅಂತ ಅನ್ನೋದು ಏನೋ ಅವರ ಆಶಯಗಳಿತ್ತು. ಭಾಳ ಒಂದು ಉದಾತ್ತವಾದಂಥ ವಿಚಾರವನ್ನು ಸುತ್ತೂರು ಶ್ರೀಗಳು ಮತ್ತು ಕನೇರಿ ಅಪ್ಪುಗಳು ಇವತ್ತು ದಿವಸ ಅದನ್ನು ಹೇಳಿದ್ದಾರೆ. ಅದನ್ನು ನಾನು ಲಕ್ಷ್ಮಣ ಸೋದಿಯವರು, ಯಶವಂತರಾಯಗೌಡರು, ಎಲ್ಲ ಮಲ್ಲಿಕಾರ್ಜುನವರು, ಪೂಜ್ಯ ಶ್ರೀಗಳ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಅದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಕಾರ್ಯಪ್ರವೃತ್ತ ಆಗಿದೆ. ಯಾಕೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಕೆಲಸ ಬಂದರೆ ನನಗೂ ಅದು ನಮ್ಮ ಫೈನಲ್, ಅದ್ರಾಗ ನಾನು 2 ಮಾತಿಲ್ಲ. ಅದ್ರಾಗ ನಾ ಎಂದು ಹಿಂದೆ ಮುಂದೆ ನೋಡುವಂಥ ಪ್ರಶ್ನೆ ಬರೋಂಗಿಲ್ಲ. ಅದು ಕಡೆಗೆ ಏನಾದರೆ ಕಡೆಗೆ ಕೈಲಿಂದಲೇ ಮಾಡಿ ತೋರಿಸುವಂಥ ಒಂದು ನಾವು ಅದನ್ನು ಇದರಿಂದ ನಾವು ತುಂಬ ದಿವಸ ನಾನು ಇದನ್ನು ಮಾತಿನ ಸಂದರ್ಭ ಹೇಳಿ ಈ ಸಮಾಜದ ಏನು ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳಿಗೆ ಇವತ್ತು ದಿವಸ ಇದು ನಾನು ಕೂಡ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡ್ತೀವಿ. ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀವಿ. ರಾಜಕೀಯ ಪ್ರಾತಿನಿಧ್ಯ ಇವತ್ತು ದಿವಸ ಬಹುಶಃ ವಿಜಯಪುರ ಜಿಲ್ಲೆಯಲ್ಲಿ ವಾರ ಒಬ್ಬರು ಶಾಸಕರಿಲ್ಲ ಅನ್ನೋದೊಂದು ಕೊಡುತ್ತೆ, ಅಲ್ಲರೂ ಕೊಡುತ್ತೆ ತಮಗಿದೆ ಅನ್ನೋ ಮಾತನ್ನು ಕೂಡ ನಮಗೂ ಕೂಡ ಅರಿವಿದೆ ಆ ವಿಚಾರದಲ್ಲಿ. ಮತ್ತು ಸಮಾಜದ ಚಟುವಟಿಕೆಗಳಲ್ಲಿ ನಿಗಮಕ್ಕೆ ಅದು ನಿಗಮ ಪೂರ್ತಿ ಪ್ರಮಾಣದ ನಿಗಮ ಆಗಬೇಕು, ಅದಕ್ಕೆ ಅನುದಾನವನ್ನು ಕೊಡಬೇಕು. ಆ ದೇಶದಲ್ಲಿ ಈ ಸಮಾಜದ ಜೊತೆಗೆ ನಾನು ಯಾವಾಗಲೂ ಕೂಡ ಹಿಂದೆನೂ ಕೂಡ ನನ್ನ ತಂದೆಯವರಾಗಲಿ ನಾನಾಗಲಿದ್ವಿ, ಇನ್ನು ಮುಂದೆ ಏನಾದರೂ ಕೂಡ ಇವತ್ತು ಸಹ ನಾನು ತಮ್ಮ ಜೊತೆಗೆ ಇರ್ತೀನಿ ಅನ್ನೋ ಮಾತು ಪ್ರಾಮಾಣಿಕವಾದಂಥ ಮಾತುಗಳನ್ನು ಹೇಳಿ ಇವತ್ತು ಭಾಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಭಾಗವಹಿಸಿದ್ದೀನಿ. ಇವತ್ತು ಒಬ್ಬ ಶ್ರೇಷ್ಠ ಶ್ರೀಗಳು ಜಗದ್ಗುರುಗಳು ಗಾಣಿಗೆ ಗುರುಪೀಠಕ್ಕೆ ಜಯಬಸವ ಕುಮಾರ ಮಹಾಸ್ವಾಮಿಗಳು ಇವತ್ತು ಸಹ ತಮಗೆ ಸಿಕ್ಕಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಇವತ್ತು ವನಶ್ರೀ ಮಠ ಇವತ್ತು ನಾಡಿನ ಒಂದು ಪ್ರಮುಖ ಮಠಗಳಾಗಿ ಇವತ್ತು ಸಹ ಅದು ಹೊರಹೊಮ್ಮುತ್ತದೆ. ಕೇವಲ ಗಾಣಿಗ ಸಮುದಾಯದವರು ಅಷ್ಟೇ ಥರ ಮಾತನಾಡುವಾಗ ಹೇಳಿದರು, ಇನ್ನುಳಿದ ನಮ್ಮ ಗದ್ದಿಗೌಡರು ಹೇಳಿದ್ರು ಉಳಿದ ಸಮುದಾಯಗಳನ್ನು ಕೂಡ ನಾವು ಪ್ರೀತಿಸಬೇಕು, ಎಲ್ಲ ಕಾಯಕ ವರ್ಗದವರು ಕೂಡ ಇವತ್ತು ಸಹ ಕೊಡಿಸಬೇಕು. ಅದ್ರ ಮೂಲಕ ಇವತ್ತು ಸಹ ಎಲ್ಲ ರೀತಿಯಿಂದ ಶಕ್ತಿ ಕೂಡ ಇವತ್ತು ಬರಬೇಕು. ಆ ನೇತೃತ್ವದಲ್ಲಿ ಡಾಕ್ಟರ್ ಜಯಬಸವ ಕುಮಾರ ಮಹಾಸ್ವಾಮಿಗಳು ಭಾಳ ಸಮರ್ಥರಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮುನ್ನಡೆಯೋಣ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಯಶವಂತರಾಯ ಗೌಡರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಕಾರ್ಯಕ್ರಮ
ಆಗಲಿಕ್ಕೆ ಅವರು ಇಲ್ಲಿ 2 ಕೋಟಿ ರೂಪಾಯಿಗಳನ್ನ ಉತ್ತನಸಕ್ಕೆ ಆಗಲೇ ಕೊಟ್ಟಿದ್ದಾರೆ. ಇನ್ನು 3 ಕೋಟಿಗಳನ್ನು ಕೂಡ ಉತ್ತನಸಕ್ಕೆ ಕೊಟ್ಟಿದ್ದಾರೆ ಅಂತ ಅವರು ಕೊಡ್ತೀವಿ ಅಂತಲೂ ಕೂಡ ಅವ್ರದ್ದು ಮಾಡಿದ್ದಾರೆ. ಅವರ ಒಂದು ಕಾರಣದಿಂದ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಆಗಿದೆ, ಇಲ್ಲೊಂದು ಕಾರ್ಯಕ್ರಮ ಆಗಿದೆ. ಮತ್ತು ಅದನ್ನು ಹೇಳಿದಂಗೆ ಇದನ್ನು ಸಿದ್ದೇಶ್ವರ ಹಬ್ಬಗಳ ಸಮಯ ಏನಾರ ಮಾಡ್ತಿರೋದ ಮ್ಯಾಗ ಭಾಳ ಸೂಕ್ಷ್ಮತೆ ಇರಬೇಕಾದ್ರೆ ನೀವು ಜೇರ್ಕತ ಹಾಂ ಅಲ್ಲಿ ಕೂತಾರ ನೋಡ್ರಿ ಅಣ್ಣವ್ರು, ಅಲ್ಲಿ ಮುಂದೆ ಕೂತಾರ ನಮ್ಮ ಮಸಳಿ ಅಣ್ಣವ್ರು, ಅವ್ರ ಹೆಸರು ಮೇಲೆ ಏನಾರ ಆಗ್ಬೇಕಂದ್ರೆ ಭಾಳ ಸೂಕ್ಷ್ಮ ಆಗುತ್ತೆ ಸರ್. ಅದು ಆ ಭವನ ಕಟ್ತೀರ ಭವನ ಭಾಳ ಸ್ವಚ್ಛವಾಗಿ ಉಳಿಬೇಕು, ಅಲ್ಲಿ ಯಾರೇ ಉಗುಳುದು ಉಗ್ಗಿಗುಳುದು ಹೊಲಸು ಮಾಡುವಂಥ ಕೆಲಸ ಯಾವುದೂ ಕೂಡ ಆಗಬಾರ್ದು. ಯಾಕಂದ್ರೆ ಅವ್ರಿಗೆ ಅಪವಾದ ಕೊಟ್ಟಂಗೆ ಆಗ್ತದೆ, ಅವ್ರ ಹೆಸರಿಗೆ ನಾವು ಕಳಂಕ ತಂದಂಗೆ ಆಗ್ತದೆ. ಅದು ಭವನ ಸ್ವಚ್ಛ ಇರಬೇಕು, ಪ್ರಸಂಗ ಬಂದರೆ ನಾವು ಅದನ್ನು ಗುಡಿಸ್ಬೇಕು. ನನ್ನ ಕಡೆ ಒಂದು ವಿಡಿಯೋ ಅದ ಹಬ್ಬಗಳು ನೀವು ನೋಡಿ, ಇಲ್ಲಿ ಇವತ್ತು ಆಶ್ರಮದಾಗ ಅವರೇ ಕಸ ಗುಡಿಸ್ತಿದ್ರು, ಅವರೇ ಕಸ ಗುಡಿಸಿದ್ರು. ಹೀಗಾಗಿ ಅಪ್ಪುಗಳ ಹೆಸರಲ್ಲಿ ಏನು ಮಾಡ್ತೀರಿ ಅದು ಭಾಳ ಸ್ವಚ್ಛವಾಗಿರಬೇಕು. ಯಾಕಂದ್ರೆ ಜೀವನ ಪೂರ್ವಂತ ಎಲ್ಲ ಅದನ್ನೇ ಬಯಸಿದ್ರು. ನಾವೆಲ್ಲ ನೋಡ್ತೀವಿ ಈಗ ನಾವು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹೇಳಿದ ಮೇಲೆ ಸ್ವಚ್ಛ ಭಾರತ ಅಂದಮ್ಯಾಗ ನಾವೆಲ್ಲ ಕೈ ಕಸ ಬಿಡ್ಕೊಂಡು ಕೂಡ ಅಟ್ಲೀಸ್ಟ್ ನಾವು ಲಕ್ಷ್ಮಣ ಸೋದಿ ಯಶವಂತರಗೌಡ ಫೋಟೋ ಸಲ ಹೋಗಿ ಕಸ ಬರಗಿಡ್ಕೊಂಡಿರ್ತೀವಿ. ಆದ್ರೆ ಸ್ವಚ್ಛ ನಮ್ಮ ಮನೆ ಸ್ವಚ್ಛ ಇರಬೇಕು ಎಂದು ನಾವು ಸಿದ್ದೇಶ್ವರಪ್ಪಗಳು ಯಾವಾಗಿಂದ ಹೇಳ್ಕೊತ ಬಂದಾರ, 50 ವರ್ಷದಿಂದ ಹೇಳ್ಕೊತ ಬಂದಾರ. ನಾವು ಸ್ವಚ್ಛವಾಗಿರಬೇಕು, ನಮ್ಮ ಮನಸ್ಸು ಸ್ವಚ್ಛ ಆಗಿರಬೇಕು, ನಮ್ಮ ಮನೆ ಸ್ವಚ್ಛ ಆಗಿರಬೇಕು, ನಮ್ಮ ಓಣಿ ಸ್ವಚ್ಛ ಆಗಬೇಕು, ನಮ್ಮ ಊರು ಸ್ವಚ್ಛ ಆಗಿರಬೇಕು ಅಂತೇಳಿ ಸ್ವಚ್ಛ ಭಾರತ ಕನಸು ಕಂಡಂಥವ್ರು ಯಾರಾದ್ರೆ ಅದು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಅಂತ ಭಾಳ ಹೆಮ್ಮೆಯಿಂದ ಇವತ್ತು ನಾನು ಹೇಳಬೇಕಾಗ್ತದೆ. ಅದ್ರ ಪ್ರಕಾರ ನಾವು ನಡ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಲ್ಲಿಕಾರ್ಜುನ ಲೋಣಿ ಅವರಿಗೆ, ಯಶವಂತರಗೌಡರಿಗೆ, ಎಲ್ಲ ಪೂಜ್ಯ ಶ್ರೀಗಳಿಗೆ ಎಲ್ಲರಿಗೂ ಕೂಡ ನಾನು ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿವರಣೆ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.